ಕಳೆದ ತಿಂಗಳು ಇಪ್ಪತ್ತಾರನೇ ತಾರೀಕು ಓಟಿಂಗ್ ದಿವಸ ಮೊದಲನೇ ಹಂತದ ಓಟಿಂಗ್ ದಿವಸ ಬೆಳ ಬೆಳಗ್ಗೆ ಓಟ್ ಹಾಕಿ ಜಾಗ ಖಾಲಿ ಮಾಡಿದ ಪ್ರಜ್ವಲ್ ರೇವಣ್ಣ ಇನ್ನೂ ತನಕ ಪತ್ತೆ ಇಲ್ಲ ಇವತ್ತಿಗೆ ಇಪ್ಪತ್ತೈದು ದಿವಸ ಆಯಿತು ಇಪ್ಪತ್ತೈದು ದಿವಸ ಆಯಿತು ಪತ್ತೆ ಇಲ್ಲ ಇನ್ನು ಐದು ಸಲ ಬೆಂಗಳೂರಿಗೆ ಮ್ಯೂನಿಕ್ಕಿಂದ ಟಿಕೆಟ್ ಬುಕ್ ಆಗೋದು ಕ್ಯಾನ್ಸಲ್ ಆಗೋದು ಬುಕ್ ಆಗೋದು ಕ್ಯಾನ್ಸಲ್ ಆಗೋದು ಐದು ಸಲ ಆಗಿದೆ ಎಲ್ಲಿದ್ದಾನೆ ಗೊತ್ತಿಲ್ಲ ಜರ್ಮನಿಲೇ ಇರೋದಾ ಜರ್ಮನಿ ಬಿಟ್ಟು ಹೋಗಿರಬಹುದಾ ಹೋಗಿದ್ರೆ ಗೊತ್ತಾಗತ್ತಾ ಮಾತಾಡೋಣ ಅದ್ರ ಬಗ್ಗೆ ಆಗಿ ಬರ ಲಕ್ಷಣ ಅಂತೂ ಏನೇನೂ ಕಾಣಿಸ್ತಾ ಇಲ್ರಿ ಏನೂ ಲಕ್ಷಣ ಕಾಣಿಸ್ತಾ ಇಲ್ಲ ಈ ಮಧ್ಯದಲ್ಲಿ ಕುಮಾರಸ್ವಾಮಿಯವರು ಮನವಿ ಮಾಡಿಕೊಳ್ತಾ ಇದ್ದಾರೆ ಅಣ್ಣನ ಮಗನಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ತೀನಿ ದೇವೇಗೌಡರ ಮೇಲೆ ಪ್ರೀತಿ ಇದ್ದರೆ ಕಾರ್ಯಕರ್ತರ ಮೇಲೆ ಗೌರವ ಇದ್ದರೆ ತಕ್ಷಣ ಪ್ರಜ್ವಲ್ ಬರಬೇಕು ವಾಪಸ್ಸು ಬಂದು ತನಿಖೆ ಎದುರಿಸಬೇಕು ಕುಮಾರಸ್ವಾಮಿ ಅವರ ಮನೆಗೆ ಇದು ಎರಡೆರಡು ಸಲ ಸಲ ಎಲ್ಲಿದ್ರು ಮುಂದಿನ ಇಪ್ಪತ್ನಾಲ್ಕು ಗಂಟೆಲೋ ನೆಂಟು ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ ಇದ್ದೇವೆ ಹುಡುಗಿ ಗೌರವ ತೊಂಬಪ್ಪ ಅಂತೇಳಿ ನನಗೆ ಮುಖಾಂತರ ನೆನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ ಎಲ್ಲಿದ್ರು ಬಂದು ಇವತ್ತು ಎಸ್ ಐ ಟಿನಲ್ಲಿ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೆ ಈಗಲೂ ಹೇಳ್ತೇನೆ ಹೌದು ನನಗೆ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ನಾನು ಅದಕ್ಕೆ ಸಾರ್ವಜನಿಕವಾಗಿ ನೆನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಯಾಕೆಂದರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರ್ತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನು ಸರಿಪಡಿಸ್ತಕ್ಕಂಥದಕ್ಕೆ ಗೌರವಯುತವಾಗಿ ತೀರ್ಮಾನ ತೆಗೆದುಕೊಳ್ತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನನ್ನೆ ಕರೆ ಕೊಟ್ಟಿದ್ದೇನೆ ನೋಡೋಣ ಇವತ್ತು ನಾನು ಈ ಮಧ್ಯದಲ್ಲಿ ಎಸ್ ಐ ಟಿ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ವಿದೇಶಾಂಗ ಸಚಿವಾಲಯಕ್ಕೆ ಪತ್ರ ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣನ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಪಾಸ್ಪೋರ್ಟ್ ರದ್ದು ಮಾಡಿ ವಾರಂಟ್ ಆಗಿದೆ ಅರೆಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇದು ಈಸಿ ಆಗೋದು ನನಗೆ ಅರ್ಥ ಆಗ್ತಿಲ್ಲ ಇದು ಏನು ಮಾಡ್ತಾರೆ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಭಾರತದ ಒಳಗಿರುವಾಗ ಪಾಸ್ಪೋರ್ಟ್ ರದ್ದು ಮಾಡೋದು ಬೇರೆ ಇವನು ತಪ್ಪಿಸ್ಕೊಂಡು ಯಾವುದಾರು ವಿದೇಶಕ್ಕೆ ಹೋಗಿಬಿಡ್ತಾನೆ ಪಾಸ್ಪೋರ್ಟ್ ರದ್ದು ಮಾಡಿ ಬಿಡಿ ಅಂತ ಈಗ ಅನೇಕ ಸಂದರ್ಭದಲ್ಲಿ ಆರೋಪಿಗಳಿಗೆ ಜಾಮೀನು ಕೊಡುವಾಗ ನ್ಯಾಯಾಲಯ ಹೇಳುತ್ತೆ ಪಾಸ್ಪೋರ್ಟನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಬೇಕು ಅಂತ ಸೋ ದ್ಯಾಟ್ ಯು ಕ್ಯಾಂಟ್ ಟು ಔಟ್ ಜಾಮೀನಿನ ಮೇಲೆ ಇದ್ಕೊಂಡು ಯಾವುದೋ ದೇಶಕ್ಕೆ ಹಾರಿ ಬಿಡಬಾರ್ದು ಅನ್ನುವ ಮುನ್ನೆಚ್ಚರಿಕೆಗಾಗಿ ನ್ಯಾಯಾಲಯಗಳ ಕಂಡೀಷನ್ ಆಗ್ತದೆ ವಿದೇಶದಲ್ಲಿರುವ ವ್ಯಕ್ತಿಯ ಪಾಸ್ಪೋರ್ಟ್ ರದ್ದು ಮಾಡಿ ಆಗದೇನಾಗಿದೆ ಆಯಿತಪ್ಪ ಈಗ ಅವನು ವಾಪಸ್ ಬರಬೇಕು ಅಂತ ಅನ್ಕೊಂಡಿದ್ದಾನೆ ಅಂದ್ಕೊಳ್ಳಿ ರದ್ದಾಯಿತು ಪಾಸ್ಪೋರ್ಟ್ ಅವಾಗ ಏನು ಅವಾಗ ಬರೋದು ಹೆಂಗೆ ಅವನು ಪ್ರಜ್ವಲ್ಗೆ ಅದು ರೀಸನ್ ಆಗೋದಿಲ್ಲವಾ ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ ಇರೋ ಪಾಸ್ಪೋರ್ಟ್ ರದ್ದಾಗಿ ಕೂತ್ಕೊಂಡಿದ್ದೆ ನಾನು ಹೆಂಗೆ ಬರಲಿ ವಾಪಸ್ ಇಂಡಿಯಾಕ್ಕೆ ಅನ್ನೋದು ರೀಸನ್ ಆಗೋದಿಲ್ವಾ ಅಕಸ್ಮಾತ್ ಈಗ ಪಾಸ್ಪೋರ್ಟ್ ರದ್ದಾಯಿತು ಅಂತ ಇಟ್ಕೊಳ್ಳಿ ಯಾವ ದೇಶದಲ್ಲಿ ಆ ವ್ಯಕ್ತಿ ಇರ್ತಾನೋ ನಾನು ಪ್ರಜ್ವಲ್ ರೇವಣ್ಣ ಅಂತ ಹೇಳ್ತಿಲ್ಲ ಜೀನ್ ಜನರಲ್ಲಿ ಹೇಳೋದು ಯಾವ ದೇಶದಲ್ಲಿ ಆ ವ್ಯಕ್ತಿ ಇರ್ತಾನೋ ಆ ದೇಶದಲ್ಲಿ ಭಾರತದ ರಾಯಭಾರ ಕಚೇರಿಗೆ ಹೋಗಿ ಒಂದು ಒಂದು ಟೆಂಪ್ರರಿ ಪರ್ಮಿಟ್ ಕೊಡ್ತಾರ ಆ ಪರ್ಮಿಟ್ ತಗೊಂಡು ಬರಬೇಕು ದ್ಯಾಟ್ ಈಸ್ ವಾಲಂಟರಿ ಸ್ವಯಂ ಪ್ರೇರಿತವಾಗಿ ಹೋಗ್ಬೇಕು ಅವರು ಯಾರ ಕರ್ಕೊಂಡು ಹೋಗಿ ಏ ಇವನನ್ನು ಇಂಡಿಯಾ ಕರ್ಕೊಂಡು ಹೋಗೋದಿದೆ ನಮಗೆ ಇವನಿಗೊಂದು ಪರ್ಮಿಟ್ ಮಾಡಿಕೊಡಿ ಹಾಗೆಲ್ಲ ಆಗೋದಿಲ್ಲ ಸ್ವಯಂ ಪ್ರೇರಿತವಾಗಿ ಹೋಗಬೇಕು ತಾವೇ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಲ್ಲಿ ಬಂಧಿಸಿ ಕರ್ಕಂಡು ಬರೋದು ಮತ್ತು ಅದು ಬೇರೆ ಪ್ರೊಸೆಸ್ ಅದು ಅಲ್ಲಿನ ನ್ಯಾಯಾಲಯಕ್ಕೆ ಹಾಜರು ಮಾಡಬೇಕು ಅದು ಇದು ಒಂದು ಸಾವಿರ ಪ್ರೊಸೆಸ್ ಇದೆ ಈ ಪಾಸ್ಪೋರ್ಟ್ ರದ್ದು ಮಾಡಿಸ್ಕಂಡು ಏನು ಮಾಡ್ತಾರೋ ಗೊತ್ತಾಗ್ತಿಲ್ಲ ನನಗೆ ಅದು ಅಲ್ಲದೆ ಅವನ ಹತ್ರ ಇರೋದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಈ ಎಲ್ಲ ಸಂಸದರಿಗೂ ಆ ಪಾಸ್ಪೋರ್ಟ್ ಕೊಡ್ತಾರೆ ಈಗ ನಮ್ಮದು ನಿಮ್ಮದು ನಾವು ಜನಸಾಮಾನ್ಯರು ನಮ್ಮ ಪಾಸ್ಪೋರ್ಟ್ ಹೆಂಗಿರುತ್ತೆ ಡಾರ್ಕ್ ಬ್ಲೂ ಕಲರ್ ಕಲರ್ ಇರುತ್ತೆ ಡಾರ್ಕ್ ಬ್ಲೂ ಕಲರ್ ಭಾರತದ ಪಾಸ್ಪೋರ್ಟು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟಿಗೆ ಎಂ ಪಿ ಆದ ತಕ್ಷಣ ಕೊಡ್ತಾರೆ ಅವ್ರಿಗೆ ಎಲ್ಲ ರಾಜ್ಯಗಳ ಮಿನಿಸ್ಟರ್ಗಳಿಗಿರುತ್ತೆ ಕೆಲವು ಅಧಿಕಾರಿಗಳಿಗಿರುತ್ತದು ಡಾರ್ಕ್ ಮರೂನ್ ಕಲರ್ ಪಾಸ್ಪೋರ್ಟ್ ಆ ಪಾಸ್ಪೋರ್ಟ್ ಇದ್ದರೆ ಪ್ರಪಂಚದ ಅರವತ್ತು ದೇಶಗಳಿಗೆ ಆ ದೇಶದ ಜೊತೆ ಭಾರತದ ಅಗ್ರಿಮೆಂಟ್ಗಳಿರ್ತು ಅರವತ್ತು ದೇಶಗಳಿಗೆ ವಿತೌಟ್ ವೀಸಾ ಹೋಗ್ಬೋದು ಸೀದಾ ಹೋದೆ ಏರ್ಪೋರ್ಟಿಗೆ ನಿಂತ್ಕೊಂಡೆ ಆ ಪಾಸ್ಪೋರ್ಟ್ ತೋರಿಸ್ದೆ ಒಳಗೆ ಹೋದೆ ಇಮಿಗ್ರೇಷನ್ ಅವ್ರು ಬಿಡ್ತಾರೆ ಹೋಗಿದ್ದ ದೇಶದಲ್ಲೂ ಅಷ್ಟೇ ಸಕಲ ಗೌರವಗಳೊಂದಿಗೆ ಅದು ನೀವು ವಿದೇಶಕ್ಕೆ ಹೋಗಿದ್ರೆ ಗೊತ್ತಿರುತ್ತೆ ಹೋಗಿ ಲ್ಯಾಂಡ್ ಆದ ತಕ್ಷಣ ಹೊರಗಡೆ ಹೋಗುವಾಗ ಇಮಿಗ್ರೇಷನ್ ದಾಟ್ಕೊಂಡು ಹೋಗ್ಬೇಕು ಅಲ್ಲಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೋಲ್ಡರ್ಸಿಗೆ ಸಪ್ರೇಟ್ ಆದ ಇರ್ತವೆ ಅವ್ರು ತುಂಬ ಹೊತ್ತು ಅವ್ರನ್ನ ಅಂತ ಸಪ್ರೇಟ್ ಇರ್ತವೆ ಹಾಗೆ ಅಂಥ ಪಾಸ್ಪೋರ್ಟ್ ಇಟ್ಕೊಂಡು ಹೋಗಿರುವಂಥ ಮನುಷ್ಯ ಹೋಗಿರೋದೆಲ್ಲಿ ಜರ್ಮನಿಗೆ ಈಗ ಪ್ರಜ್ವಲ್ ಎಲ್ಲಿದ್ದಾನೆ ಪ್ರಜ್ವಲ್ ಎಲ್ಲಿದ್ದಾನೆ ಪ್ರಶ್ನೆಗಳಿದಾವಲ್ಲ ಜರ್ಮನೀಲಿ ಇದ್ದಾನೆ ಯಾರು ಧೈರ್ಯವಾಗಿ ಹೇಳ್ತೀರಿ ಜರ್ಮನಿಯಲ್ಲೇ ಇದ್ದಾನೆ ಅಂತ ಇಲ್ಲ ಇರಲಿಕ್ಕಿಲ್ಲ ಯಾಕಂದರೆ ಜರ್ಮನಿ ಜರ್ಮನಿಗೆ ಅಂತ ವೀಸಾ ಅಲ್ಲ ತಗೊಳ್ಳೋದು ಶಂಗೆನ್ ವೀಸಾ ಅಂತ ಕರೀತಾರೆ ಅದನ್ನು ಯುರೋಪಿಯನ್ ಯೂನಿಯನ್ನಿನ ಇಪ್ಪತ್ತೇಳು ದೇಶಗಳ ಪೈಕಿ ಇಪ್ಪತ್ತೈದು ದೇಶಗಳಿಗೆ ಸೇರಿಸ್ಕೊಂಡು ಒಂದು ವೀಸಾ ಅದು ಈಗ ಭಾರತ ಪಾಕಿಸ್ತಾನ ಶ್ರೀಲಂಕಾ ಬಾಂಗ್ಲಾದೇಶ ಎಲ್ಲ ಸೇರ್ಕೊಂಡು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಒಂದೇ ವೀಸಾ ಇಟ್ಕೊಳ್ಳೋಣ ನಾವು ನಿಮ್ಮಲ್ಲಿಗೆ ಬಂದವರು ನಮಗೆ ನಮ್ಮ ಬಂದು ಬಂದು ಹೋಗಲಿ ನಮ್ಮಲ್ಲಿ ಬಂದವರು ನಿಮ್ಮ ದೇಶಕ್ಕೆ ಬಂದು ಹೋಗಲಿ ಈ ರೀತಿಯಾದ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಹೆಂಗಿರುತ್ತಲ್ಲ ಹಾಗೆ ಶಂಗೆನ್ ವೀಸಾ ಅಂತಾರೆ ಇಪ್ಪತ್ತ್ಮೂರು ದೇಶಗಳು ಇತ್ತೀಚೆಗೆ ಐರ್ಲೆಂಡೆಲ್ಲ ಜಾಯಿನ್ ಅದು ಏನು ಪ್ರಜ್ವಲ್ ಹೋಗಿ ಅಲ್ಲಿ ತಲುಪಿದ ಎರಡು ದಿವಸ ಆದಮೇಲೆ ಎಲ್ಲ ಸೇರ್ಕೊಳ್ತಾ ಅದಕ್ಕೆ ಇರಲಿ ಇಲ್ಲ ಐರ್ಲ್ಯಾಂಡಲ್ಲ ರೊಮ್ಯಾನಿಯಾ ಸೇರ್ಕೊಂಡು ಬಲ್ಗೇರಿಯಾ ಮತ್ತು ರೊಮ್ಯಾನಿಯಾಗಳು ಸೇರಿಕೊಂಡು ಐರ್ಲೆಂಡ್ ಇಲ್ಲ ಇದರಲ್ಲಿ ಇಂಗ್ಲೆಂಡ್ ಇಲ್ಲ ದೇ ದೇವ್ ದೇ ಡಿಸೈಡೆಡ್ ಇಲ್ಲ ನಮ್ಮದು ವೀಸಾ ಪ್ರೊಸೆಸ್ ಸಪ್ರೇಟ್ ಅಂತ ಹಾಗೆ ಇಪ್ಪತ್ತ್ಮೂರು ದೇಶಗಳಿಗೆ ಓಡಾಡ್ಬೋದು ನೀವು ದೇಶ ಅಂದ್ರೇನು ತುಂಬ ಸಣ್ಣ ಸಣ್ಣ ದೇಶಗಳಿದ್ದಾವೆ ಇಗ್ವಾಟಿಕನ್ ಸಿಟಿ ಒಂದು ದೇಶ ಅಂತ ಕನ್ಸಿಡರ್ ಆಗುತ್ತೆ ಅವರಿಗೆ ಸಪ್ರೇಟಾಗಿ ರಾಯಭಾರ ಕಚೇರಿ ಇಟ್ಕೊಂಡು ನಾವು ವೀಸಾ ಕೊಡ್ತೀವಿ ನಾವು ಬಾರ್ಡರ್ ಕಂಟ್ರೋಲ್ ಮಾಡ್ಕೋತೀವಿ ಅಂತ ಮಾಡೋದಕ್ಕಾಗೋದಿಲ್ಲ ನಾವು ಇದೀಯಪ್ಪ ಶಂಗೈನ್ ವೀಸಾದಲ್ಲಿ ನಾವು ಇದ್ದೀವಿ ಅಂತ ಹಂಗೆ ಇಪ್ಪತ್ತ್ಮೂರು ದೇಶಗಳು ಸೇರ್ಕೊಂಡು ಅಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಸ್ನಲ್ಲಿ ಹೋಗ್ಬೋದು ಟ್ರೈನಲ್ಲಿ ಹೋಗ್ಬೋದು ಉದಾಹರಣೆಗೆ ಈಗ ನಾವೇ ಹೋದಾಗ ನೆದರ್ಲ್ಯಾಂಡಿಗೆ ಇಳ್ಕೊಂಡು ಅಲ್ಲಿಂದ ಅರ್ಧ ಬಸ್ನಲ್ಲಿ ಬ್ರೂಸಲ್ಸು ಅಲ್ಲಿಂದ ಮುಂದೆ ಫ್ರಾನ್ಸ್ಗೆ ಟ್ರೈನ್ನಲ್ಲಿ ಹೋಗ್ಬೋದು ಹಂಗೆಲ್ಲ ಹಾಗೆ ಪ್ರಜ್ವಲ್ಲು ಜರ್ಮನಿಯ ಮ್ಯೂನಿಕ್ಕಿಗೆ ಇಳ್ದು ಫ್ರಾಂಕ್ಫರ್ಟಿಗೆನ ಲ್ಯಾಂಡ್ ಆಗಿದ್ದು ಅನಿಸುತ್ತೆ ಇಳಿದ ಮೇಲೆ ಯಾವ ದೇಶಕ್ಕೆ ಹೋಗಿದ್ದಾನೆ ಇಪ್ಪತ್ತ್ಮೂರು ದೇಶಗಳ ಪೈಕಿ ಯಾವ ದೇಶಕ್ಕೆ ಹೋಗಿದ್ದಾನೆ ಅಂತ ಯಾರಿಗೂ ಗೊತ್ತಿದೆ ಜರ್ಮನಿಯಲ್ಲೇ ಇರೋದು ಆ ಪಾಸಿಬಿಲಿಟಿ ಇಲ್ಲ ಆದ್ದರಿಂದ ಹೋಗಿ ಜರ್ಮನಿಯ ತುಂಬ ಹುಡುಕಿದ್ರು ಪ್ರಜ್ವಲ್ ಸಿಗುವ ಸಾಧ್ಯತೆಗಳು ಕಡಿಮೆ ದಟ್ಸ್ ಅಂದರೆ ಇಪ್ಪತ್ತ್ಮೂರು ದೇಶಗಳ ಒಂದು ಒಕ್ಕೂಟದಲ್ಲಿ ಆ ಇಪ್ಪತ್ತ್ಮೂರು ದೇಶಗಳ ಪೈಕಿ ಯಾವ ದೇಶದಲ್ಲಾದ್ರೂ ಇರ್ಬೋದು ಆತ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಾಗ ಬಾರ್ಡರ್ ಕಂಟ್ರಲ್ ಇಲ್ಲ ಇಲ್ಲಪ್ಪ ಎಲ್ಲೋ ಒಂದು ಕಡೆ ಬಾರ್ಡ್ರಿಗೆ ಸೀಲ್ ಆಗ್ತಾರೆ ಪ್ರಜ್ವಲ್ ಈ ದೇಶದಿಂದ ಈ ದೇಶಕ್ಕೆ ಹೋಗಿದ್ದಾನೆ ಅನ್ನುವ ಡಾಕ್ಯುಮೆಂಟ್ ಎಲ್ಲೋ ಕ್ರಿಯೇಟ್ ಆಗಿದೆ ಹಂಗೆ ಆಗೋದೂ ಇಲ್ಲ ಅಲ್ಲಿ ಹೇಳಿದ್ನಲ್ಲ ನಾನು ಬಸ್ ಹತ್ಕೊಂಡು ಹೋಗ್ಬೋದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರೈನ್ ಹತ್ಕೊಂಡು ಹೋಗ್ಬೋದು ಮಧ್ಯದಲ್ಲಿ ಬಾರ್ಡರ್ ಕಂಟ್ರಲ್ ಏನೂ ಇಲ್ಲ ಹಂಗಿರುವಾಗ ಯಾವ ದೇಶದಲ್ಲಿದ್ದಾನೆ ಕ್ವಶ್ಚನ್ ಮಾರ್ಕು ಅದಕ್ಕಿಂತಲೂ ನನಗೆ ಎದ್ದಿರೋ ದೊಡ್ಡ ಕ್ವಶ್ಚನ್ ಮಾರ್ಕು ಪಾಸ್ಪೋರ್ಟ್ ರದ್ದು ಮಾಡಿಸಿ ಏನು ಮಾಡೋರಿದ್ದೀರಿ ಏನೋ ಮನಸ್ಸು ಬದಲಾಯಿಸಿ ಆಯಿತು ನಾನು ಹೋಗಬೇಕು ಭಾರತಕ್ಕೆ ಕರ್ನಾಟಕಕ್ಕೆ ಹೋಗ್ತೀನಿ ಅದು ಏನಾಗುತ್ತೋ ಆಗಲಿ ಎಸ್ ಐ ಟಿ ಮುಂದೆ ನಾನು ತನಿಖೆಯನ್ನು ಎದುರಿಸ್ತೀನಿ ಅಂತ ಪ್ರಜ್ವಲ್ ಡಿಸೈಡ್ ಮಾಡಿದ್ರೆ ಆತನೇ ಟಿಕೆಟ್ ಬುಕ್ ಮಾಡಿಕೊಂಡು ಉಳಿದವರೆಲ್ಲ ಹೆಂಗೆ ಬರ್ತಾರೆ ಹಂಗೆ ಬರಬೇಕು ಈ ಎಕ್ಸ್ಟ್ರಾಡಿಷನ್ನು ಅದು ಇದೆಯಲ್ಲ ಸರ್ಕಸ್ ಭಾಳ ದೊಡ್ಡದಿದೆ ಅದು ಈತನ ಮೇಲೆ ವಾರಂಟ್ ಇದೆ ಇವನು ನಮಗೆ ಬೇಕಾಗಿದ್ದಾನೆ ಅಂತ ನೀವು ಆ ಇಪ್ಪತ್ತ್ಮೂರು ದೇಶಗಳಿಗೆ ಒಂದು ನೋಟಿಸ್ ಕೊಟ್ಟು ಅಲ್ಲಿ ಆತನನ್ನು ಬಂಧಿಸಿ ಆತನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಆತ ವಕೀಲರನ್ನು ಇಟ್ಕೊಂಡು ಏನೇನು ಸಾವಿರ ಸರ್ಕಸ್ ಇದೆ ಅದರಲ್ಲಿ ಇರುವ ಏಕೈಕ ಸುಲಭ ಮಾರ್ಗ ಆತನನ್ನು ಕನ್ವಿನ್ಸ್ ಮಾಡಿ ಮನವರಿಕೆ ಮಾಡಿಕೊಟ್ಟು ವಾಪಸ್ ಭಾರತಕ್ಕೆ ಕರ್ಕೊಂಬರೋದು ಇರುವ ಏಕೈಕ ಸುಲಭ ಮಾರ್ಗ ಅದನ್ನು ಮಾಡಬೇಕು ಅಂದರೆ ವೀಸಾ ಕ್ಯಾನ್ಸಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿದ್ರೆ ಆಗೋದಿಲ್ಲ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಇದೆ ಆತನ ಹತ್ರ ನವೆಂಬರ್ ತನಕ ವ್ಯಾಲಿಡಿಟಿ ಇರೋದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ಗೆದ್ದ ನಂತರ ಎಲ್ಲ ಸಂಸದರಿಗೂ ಡಿಪ್ಲೊಮೆಟಿಕ್ ಪಾಸ್ವರ್ಡ್ ಪಾಸ್ ಪಾಸ್ಪೋರ್ಟನ್ನು ಕೊಡಲಾಗಿದೆ ಐದು ವರ್ಷದ ತನಕ ವ್ಯಾಲಿಡಿಟಿ ಇರುತ್ತೆ ಆ ಪಾಸ್ಪೋರ್ಟ್ಗೆ ನವೆಂಬರ್ ತನಕ ಕೊಟ್ಟಿದ್ದಾರೆ ಈಗ ನವೆಂಬರ್ನಲ್ಲಿ ಆಟೋಮೆಟಿಕ್ ಮುಗಿದು ಹೋಗುತ್ತೆ ಈಗ ಒಬ್ಬ ವ್ಯಕ್ತಿಗೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಬಂತು ಅಂದರೆ ಆತನ ಹತ್ರ ಇರೋ ನಾರ್ಮಲ್ ಪಾಸ್ಪೋರ್ಟನ್ನು ಕಿತ್ಕೊಳ್ಳೋದಿಲ್ಲ ಅದು ಇರುತ್ತೆ ಎಂ ಪಿಗಳ ಹತ್ತಿರ ಎರಡೆರಡು ಪಾಸ್ಪೋರ್ಟ್ಗಳು ಇರ್ತವೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅಡಿಯಲ್ಲಿ ಪ್ರವಾಸ ಮಾಡಬೇಕು ಅಂದರೆ ಪ್ರವಾಸ ಅಲ್ಲ ವಿದೇಶಕ್ಕೆ ಹೋಗಬೇಕು ಅಂದರೆ ಅವರು ವಿದೇಶಾಂಗ ಇಲಾಖೆಯಿಂದ ಪೊಲಿಟಿಕಲ್ ಕ್ಲಿಯರೆನ್ಸ್ ತಗೋಬೇಕು ಪೊಲಿಟಿಕಲ್ ಕ್ಲಿಯರೆನ್ಸ್ ಇಂಥ ದೇಶಕ್ಕೆ ಹೋಗ್ತಾ ಇದ್ದೀನಿ ಇಂಥ ಕಾರಣಕ್ಕೆ ಹೋಗ್ತಾ ಇದ್ದೀನಿ ಇಂಥಿಂಥವ್ರನ್ನ ಭೇಟಿ ಆಗ್ತೀನಿ ಇಂಥಿಂತಲ್ಲಿ ಉಳ್ಕೋತೀನಿ ಇತ್ಯಾದಿ ಇತ್ಯಾದಿ ಹೇಳಿ ಪೊಲಿಟಿಕಲ್ ಕ್ಲಿಯರೆನ್ಸ್ ಒಂದನ್ನು ತಗೋಬೇಕು ಅವರು ಪ್ರಜ್ವಲ್ ಅದನ್ನು ತಗೊಂಡಿಲ್ಲ ಆದರೆ ಪೊಲಿಟಿಕಲ್ ಕ್ಲಿಯರೆನ್ಸ್ ತಗೊಂಡಿದ್ದೀರೋ ತಗೊಂಡಿಲ್ಲವೋ ಅಂತ ಇಮಿಗ್ರೇಷನ್ನಲ್ಲಿ ಚೆಕ್ ಮಾಡೋಂಗಿಲ್ಲ ಚೆಕ್ ಮಾಡೋದಿಲ್ಲ ಅವರು ಅದು ಭಾರತ ಸರ್ಕಾರ ಹಾಕಿಕೊಂಡಿರುವ ನಿಯಮ ಪೊಲಿಟಿಕಲ್ ಕ್ಲಿಯರೆನ್ಸ್ ಅನ್ನೋದು ಅದನ್ನು ಈ ಮನುಷ್ಯ ತಗೊಂಡಿಲ್ಲ ಹಾಗೆ ಹೋಗಿರೋದು ನಿಯಮ ಏನು ಹೇಳುತ್ತೆ ಸರ್ಕಾರಿ ಕೆಲಸದ ಮೇಲೆ ಓಡಾಡದಿದ್ರೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಬಳಸಿ ಸ್ವಂತ ಕೆಲಸದ ಮೇಲೆ ಓಡಾಡೋದಿದ್ರೆ ನಾರ್ಮಲ್ ಪಾಸ್ಪೋರ್ಟಲ್ಲಿ ಹೋಗಿ ಬನ್ನಿ ಅಂತ ನಿಯಮ ಹೇಳೋದು ಈಗ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ ಫ್ಯಾಮಿಲಿ ಕರ್ಕೊಂಡು ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಿ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಬಳಸಬೇಡಿ ಅಂತ ಸರ್ಕಾರ ಹೇಳುತ್ತೆ ಅಥವಾ ಸ್ವಂತ ಬಿಸ್ನೆಸ್ಗೆ ಏನೋ ಬಿಸ್ನೆಸ್ ಮೀಟಿಂಗಿಗೆ ಹೋಗ್ತಾ ಇದ್ದೀರಿ ಸಂಸದರಿಗೆ ಬಿಸ್ನೆಸ್ ಇರ್ತಾವಪ್ಪ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಬಳಸಬೇಡಿ ಅಂತ ನಿಯಮ ಹೇಳುತ್ತೆ ಒಂದೇನಂದರೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ನನ್ನು ಬಳಸಿ ನೀವು ಯಾವುದಾದ್ರೂ ದೇಶಕ್ಕೆ ಹೋದರೆ ಅಲ್ಲೊಂದಷ್ಟು ಇಮ್ಯುನಿಟಿ ಇರುತ್ತಿಲ್ಲ ಅಲ್ಲಿ ಅಲ್ಲಿನ ಪೊಲೀಸರು ನಿಮ್ಮನ್ನು ಅಲ್ಲೇನೋ ಗಲಾಟೆ ಆಯಿತೋ ಏನೋ ತೊಂದರೆ ಆಯಿತು ಹೆಂಗೆ ಬೇಕಂಗೆ ಅರೆಸ್ಟ್ ಮಾಡೋಂಗಿಲ್ಲ ಈ ಥರದ ಒಂದಷ್ಟು ಇಮ್ಯುನಿಟಿಗಳನ್ನು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕೊಡುತ್ತೆ ಅದನ್ನು ಈತ ಬಳಸ್ಕಂಡು ಹೋಗಿದ್ದಾನೆ ವಾಪಸ್ ಬರೋದು ಇನ್ನು ತನಕ ಕ್ವಶನ್ ಮಾರ್ಕ್ ಈ ಮಧ್ಯದಲ್ಲಿ ಕುಮಾರಸ್ವಾಮಿ ಅವರು ಲೀಗಲ್ ಫೈಟಿಗೆ ರೆಡಿಯಾಗಿದ್ದಾರೆ ಬೇರೆ ಎಲ್ಲ ಆಯಿತು ಗವರ್ನರ್ಗೆ ಹೋಗಿ ಭೇಟಿಯಾಗಿ ಸಿ ಬಿ ಐ ತನಿಖೆ ಕೊಡಿ ಅದು ಇದು ಒತ್ತಾಯಿಸಿದ್ದೇ ಆಯಿತು ಮನವಿಗಳಿಂದ ಕೆಲಸ ಆಗದಿಲ್ಲ ಅಂತ ಹೈಕೋರ್ಟ್ಗೆ ಹೋಗುವ ಚಿಂತನೆಯನ್ನು ಕುಮಾರಸ್ವಾಮಿ ಅವರು ನಡೆಸಿದಾರಂತೆ ಕಾನೂನು ತಜ್ಞರ ಜೊತೆಗೆ ಮಾತಾಡ್ತಿದಾರಂತೆ ಏನಂತ ಈ ಕೇಸನ್ನು ಸಿಬಿಐ ಕೊಡಿ ಅಂತ ಸಿಬಿಐ ಕೊಡಿ ಎರಡು ವಿಷಯ ತನಿಖೆ ಆಗಲಿ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಪ್ರಕರಣ ಜೊತೆಗೆ ಪೆನ್ಡ್ರೈವ್ ಹಂಚಿಕೆ ಎರಡೂ ಕೂಡ ಸಮಾನ ವೇಟೇಜ್ನಲ್ಲಿ ತನಿಖೆಯಾಗಲಿ ಅಂತ ಕುಮಾರಸ್ವಾಮಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತಿದ್ದೀವಿ ಅಂತ ಅವರೇ ಹೇಳಿದ್ದಾರೆ ಸತ್ಯಾಂಶ ಹೊರಗೆ ಬರಬೇಕು ಒಟ್ನಲ್ಲಿ ಏನೇನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ತೀವಿ ಅಂದರು ಕೇಳಿಸ್ಕೊಳ್ಳಿ ಕಾನೂನು ನಾವು ಏನು ಮಾಡಬೇಕು ಅದನ್ನು ಕಾನೂನ ತಜ್ಞರ ಜೊತೆ ಚರ್ಚೆ ಮಾಡಿ ಈ ಒಂದು ವಿಷಯದಲ್ಲಿ ಕಾನೂನ ಚೌಕಟ್ಟಿನಲ್ಲಿ ಈ ದೇಶದ ಒಂದು ಕಾನೂನು ವ್ಯವಸ್ಥೆಯೊಳಗೆ ಸತ್ಯಾಂಶ ಹೊರಗೆ ತರ್ತಕ್ಕಂತದಕ್ಕೆ ಏನೇನು ನಾವು ಕ್ರಮ ನಾವು ಏನು ಮಾಡಬೇಕು ಅದನ್ನ ಕಾನೂನ ತಜ್ಞರ ಜೊತೆ ಚರ್ಚೆ ಮಾಡಿ ಈ ಒಂದು ವಿಷಯದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಈ ದೇಶದ ಒಂದು ಕಾನೂನು ವ್ಯವಸ್ಥೆಯೊಳಗೆ ಸತ್ಯಾಂಶ ಹೊರಗೆ ತರ್ತಕ್ಕಂಥದಕ್ಕೆ ಏನೇನು ನಾವು ಕ್ರಮ ತೆಗೆದುಕೋಬೇಕು ತಗೋತೀವಿ ಇನ್ನೊಂದು ಕಡೆ ಆ ದೇವರಾಜೇಗೌಡರ ಆಡಿಯೋಗಳು ಹೊರಗೆ ಬಂದ ಮೇಲೆ ಕುಮಾರಸ್ವಾಮಿ ಅವರಿಗೆ ಒಂಥರ ಏನು ಧೈರ್ಯ ಬಂದಂಗಾಗಿದೆ ಇಲ್ಲ ನಮಗೂ ಡಿಫೆಂಡ್ ಮಾಡ್ಕೊಳ್ಳಕ್ ಇದೆ ಇದರಲ್ಲಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಈ ಪ್ರಕರಣ ಇಟ್ಕೊಂಡು ನಮ್ಮ ಕುಟುಂಬವನ್ನೇ ನಿರ್ನಾಮ ಮಾಡುವ ಷಡ್ಯಂತ್ರ ನಡೀತಾ ಇದೆ ನಮ್ಮ ಕುಟುಂಬವನ್ನು ನಿರ್ನಾಮ ಮಾಡಲು ಹೊರಟಿದೆ ಸರ್ಕಾರ ಅಂದರು ಈ ಪ್ರಕರಣವನ್ನು ತಮ್ಮ ಪ್ರಚಾರಕ್ಕೆ ಬಳಸಿಕೊಳ್ತಾ ಇದ್ದಾರೆ ಎಸ್ ಐ ಟಿ ಅನ್ನೋದು ಹೆಂಗೆ ಬೇಕೋ ಹಂಗೆ ಬಳಕೆ ಆಗ್ತಾ ಇದೆ ತಪ್ಪಿತಸ್ಥರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ದೊಡ್ಡ ಬೆಲೆ ತೆರಬೇಕಾಗತ್ತೆ ಇದಕ್ಕೆ ಅಂದರು ಕೆಳಸ್ ಈ ಒಂದು ವಿಷಯದಲ್ಲಿ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿ ನೋಡಿದ್ರೆ ಈ ಒಂದು ಕುಟುಂಬವನ್ನ ನಿರ್ನಾಮ ಮಾಡಬೇಕು ಅನ್ನೋದೇನಿದೆಯಲ್ಲ ಈ ಪ್ರಕರಣಗಳನ್ನ ಈ ರೀತಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಇವತ್ತು ಜೆ ಡಿ ಜೆ ಪಿಯ ಸಂಬಂಧದಿಂದ ಇವರೇನು ಇಪ್ಪತ್ತು ಸೀಟ್ ಗೆಲ್ತೀವಿ ಹದಿನೈದು ಸೀಟ್ ಗೆಲ್ತೀವಿ ಅಂತಕ್ಕಂಥ ಭ್ರಮೇಲಿದ್ರಲ್ಲ ಇವತ್ತು ಅವರ ಒಂದು ಕನಸು ನುಚ್ಚುನೂರಾಗ್ತಾ ಇದೆ ಚುನಾವಣಾ ಫಲಿತಾಂಶ ಗೊತ್ತಿದೆ ನನಗೆ ನೀವು ಈ ಒಂದು ಪ್ರಕರಣವನ್ನು ನಿಮ್ಮ ಪ್ರಚಾರಕ್ಕೆ ಇಟ್ಕೊಂಡಿದ್ದೀರಿ ಒಂದು ನ್ಯಾಯ ದೊರಕತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರದ ತನಿಖೆ ನಡೀತಾ ಇಲ್ಲ ಇದು ಎಸ್ ಐ ಟಿ ತಂಡ ಅಲ್ಲ ಇದು ಎಸ್ ಐ ಟಿಯ ದಂಡ ಇದು ಎಸ್ ಐ ಟಿಯ ದಂಡವನ್ನು ಯಾರ ಮೇಲೆ ಪ್ರಯೋಗ ಮಾಡಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಇಟ್ಕೊಂಡಿದ್ದೀರಿ ಅಷ್ಟೇ ಈ ಒಂದು ನಿಮ್ಮ ಪ್ರತಿನಿತ್ಯದ ನಡವಳಿಕೆಗಳನ್ನು ನೋಡೋದಾಗೆಲ್ಲ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಗೊತ್ತಾದ ಮೇಲೂ ಅವ್ರನ್ನ ಮುಂದುವರ್ಸಿ ಮುಂದುವರ್ಸಿರ್ತಕ್ಕಂಥದ್ದು ಏನಿದೆ ಇದು ಈ ಸರ್ಕಾರ ತಪ್ಪಿತಸ್ಥರಿಗೆ ಇಂಥವ್ರಿಗೆ ರಕ್ಷಣೆ ಕೊಡಲಿಕ್ಕೆ ಇರತಕ್ಕಂಥ ಸರ್ಕಾರ ಇದು ಇವತ್ತು ಭಾಳ ನೇರವಾಗಿ ಇವರು ಏನು ಮಾಡಿದ್ದಾರೆ ಇದರಲ್ಲಿ ಜಗತ್ ಜಗದ್ದಾಹಿರ ಇವ್ರ ನಡವಳಿಕೆಗಳನ್ನು ನೋಡಿದಾಗ ನೀವು ಆದರೂ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಸರ್ಕಾರಕ್ಕೆ ಇದು ಮುಂದೆ ಒಂದು ದೊಡ್ಡ ಮಟ್ಟದ ಬೆಲೆ ತೆರಲೇಬೇಕಾಗ್ತದೆ ನಾನೇ ಹೇಳಿದ್ದೇನಲ್ಲ ಈ ನೆಲದ ಕಾನೂನಿನಲ್ಲಿ ಯಾರೇ ದೊಡ್ಡವರು ಇರಲಿ ತಲೆ ಬಾಗಲೇಬೇಕು ಪ್ರತಿನಿತ್ಯ ಹಣದ ಮತ್ತು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಭಾಳ ದಿನ ಆಗೋದಿಲ್ಲ ಮಾಧ್ಯಮಗಳಲ್ಲಿ ಬಿಡುಗಡೆ ಆಗಿರತಕ್ಕಂಥ ಸಂಭಾಷಣೆ ಏನಿದೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರಲ್ಲ ಇವತ್ತು ಈಗ ಅರ್ಧ ನಿಮಿಷದಲ್ಲಿ ಮಾತಾಡೋದೇ ಪ್ರಮುಖ ಹೊಂಟು ಅಂಶ ಅಲ್ವಾ ಮುಖ್ಯಮಂತ್ರಿಗಳು ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಹೇಳ್ತಾರೆ ಇವತ್ತು ಎಸ್ ಐ ಟಿನಲ್ಲಿ ಒಂದು ಏಳು ದಿನನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದವರಲ್ಲ ಯಾವ ಸಾಕ್ಷಿಗಳ ಆಧಾರದ ಮೇಲೆ ಕರ್ಕೊಂಡ್ಬಂದಿದ್ದಾರೆ ಇಲ್ಲಿ ಕ್ಲಿಯರಾಗಿ ಕಣ್ಣು ಕಟ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಏನೇನು ಮಾಹಿತಿ ಇದೆ ಬಾ ಅಂತ ಹೇಳಿ ಕೊಡುವಂತ ಅಂತ ಕೇಳ್ತಕ್ಕಂಥದ್ದಿರಿದೆ ಆ ವ್ಯಕ್ತಿ ಜೊತೆ ಮಾತನಾಡಬೇಕಾದರೆ ಕಷ್ಟಪಟ್ಟು ಕೊಡ್ತಿದ್ದೇವೆ ಇರಪ್ಪ ಅಂತಾರೆ ಇದಕ್ಕಿಂತಲೂ ಮುಖ್ಯಮಂತ್ರಿಗಳಿಗೆ ಸಾಕ್ಷಿ ಬೇಕಾ ಅಪ್ಪ ಅಪ್ಪ ನನಗೆ ಕೊಟ್ಟಿದ್ದೆ ಐದು ಹೆಸರು ಆರ್ ಹೆಸ್ರೇಲಿ ಬಂತು ಅಂತ ಹೇಳಿ ಅದನ್ನು ಸಿ ಎಸ್ ಆರ್ ಸಿ ಎಸ್ ಆರ್ ಫಂಡು ಅದಕ್ಕೋಸ್ಕರ ಫೋನ್ ಮಾಡಿದ್ದು ಅಂತೇಳಿ ತಿರ್ಚುದರಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿ ಈಗ ನಿಮ್ಗೆ ಎಸ್ ಐ ಟಿ ಯಾವ ಆಧಾರದ ಮೇಲೆ ಆಗಿದ್ರೆ ಏನೆಂಟು ಜನ ಅರೆಸ್ಟ್ ಮಾಡ್ಕೊಬೋದ್ರಲ್ಲ ಈ ಒಂದು ಏನೊಂದು ಕಂಪ್ಲೇಂಟ್ ಕೊಡಿಸ್ಕೊಂಡಿದ್ದೀರಲ್ಲ ಅವರ ಹಿನ್ನೆಲೆ ಏನು ರೇವಣ್ಣ ಅವರ ಕುಟುಂಬದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್